ಓಂ ಶಾಂತಿ. ಮುರುಳಿ ದಿನಾಂಕ 16/10/1969. ಅವ್ಯಕ್ತ ಭಕ್ತಾದ ಮಧುಬನ. ಪರೀಕ್ಷಿಸುವ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಪರಿಶೀಲನೆ ಮಾಡುವ ಶಕ್ತಿಯನ್ನು ತೀವ್ರಗೊಳಿಸಿಕೊಳ್ಳಿ. ಇಂದು ವಿಶೇಷವಾಗಿ ಏನನ್ನು ನೋಡುತ್ತಾ ಇದ್ದೇವೆ? ಪರಿವರ್ತನೆಯನ್ನು ಹೇಗೆ ನೋಡುತ್ತೇವೆ? ಈ ಗ್ರೂಪ್ನಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೀಡುವ ಮಾತಿನಲ್ಲಿ ಯಾರು ಬುದ್ಧಿವಂತರಾಗಿದ್ದೀರಾ? ನೋಡುವ ಹಾಗೂ ಪರಿಶೀಲನೆ ಮಾಡಿಕೊಳ್ಳುವ ಶಕ್ತಿ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಬಂದಿದೆ? ಒಳ್ಳೆಯದು. ಯೋಗದ ಸ್ಥಿತಿಯಲ್ಲಿ ನಿರಂತರ ಇರುವವರು ಯಾರಾಗಿದ್ದಾರೆ? ದಿವ್ಯ ಗುಣಗಳ ಧಾರಣೆಯಲ್ಲಿ ದಿವ್ಯ ಗುಣಮೂರ್ತಿಯಾಗಿ ಯಾರು ಕಂಡುಬರುತ್ತಿದ್ದಾರೆ? ಈ ಮಾತನ್ನು ಏಕೆ ಕೇಳುತ್ತಿದ್ದಾರೆ? ಒಂದು ವೇಳೆ ಪರೀಕ್ಷೆ ಮಾಡುವ ಅಭ್ಯಾಸ ನಿಮಗೆ ಇತ್ತು ಅಂದರೆ, ಯಾವಾಗ ಜಗತ್ತಿಗೆ ಕಾರ್ಯವನ್ನು ಮಾಡಲು ಹೋಗುತ್ತೀರೋ ಆಗ ಅಸುರಿ ಸಂಪ್ರದಾಯದವರ ಜೊತೆ ನೀವು ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಅಸುರಿ ಸಂಪ್ರದಾಯದವರ ಸಂಬಂಧದಲ್ಲಿ ಬಂದಾಗ ನಿಮ್ಮಲ್ಲಿ ಪರೀಕ್ಷಿಸುವ ಅಭ್ಯಾಸ ಇತ್ತು ಅಂದರೆ ಬಹಳಷ್ಟು ಮಾತುಗಳಲ್ಲಿ ನೀವು ವಿಜಯಿ ಆಗಬಹುದು. ಒಂದು ವೇಳೆ ನಿಮ್ಮಲ್ಲಿ ಪರೀಕ್ಷಿಸುವ ಶಕ್ತಿ ಇಲ್ಲ ಅಂದರೆ ನೀವು ವಿಜಯಿ ಆಗಲು ಸಾಧ್ಯ ಇಲ್ಲ. ಇಂದು ಭಕ್ತಾದ ಮಕ್ಕಳನ್ನು ಸ್ವಲ್ಪ ಚೆಕ್ ಮಾಡಿದರು. ನಿಮ್ಮ ಪರಿವಾರದ ಮಧ್ಯದಲ್ಲಿ ನೀವು ಎಷ್ಟು ಎಲ್ಲರನ್ನು ಪರೀಕ್ಷಿಸಬಲ್ಲಿರಿ ಎಂದು ಹಾಗೆ ನೋಡಿದರೆ ಪ್ರತಿಯೊಂದು ರತ್ನವು ಒಂದು ರತ್ನಕ್ಕಿಂತ ಇನ್ನೊಂದು ರತ್ನ ಶ್ರೇಷ್ಠ ಆಗಿದೆ. ಹಾಗೆ ನೋಡಿದರೆ ನೀವೆಲ್ಲರೂ ಒಬ್ಬರಿಗಿಂತ ಇನ್ನೊಬ್ಬರು ಶ್ರೇಷ್ಠ ಆಗಿರುವಂತಹ ರತ್ನ ಆಗಿದ್ದೀರಾ. ಆದರೆ ಈಗ ಪರೀಕ್ಷಿಸುವ ಅಭ್ಯಾಸದ ಅವಶ್ಯಕತೆ ಇದೆ. ಪರೀಕ್ಷಿಸುವ ಮಾತನ್ನು ಸಣ್ಣ ಮಾತು ಎಂದು ತಿಳಿದುಕೊಳ್ಳಬೇಡಿ. ಪರೀಕ್ಷೆ ಮಾಡಲು ಬಂದಾಗ ನೀವು ನಂಬರ್ ಅನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ. ಯಾವುದೇ ಪರಿಸ್ಥಿತಿ ನಮ್ಮ ಸಮ್ಮುಖಕ್ಕೆ ಬಂದರೂ ಆ ಪರಿಸ್ಥಿತಿಯ ವರ್ತಮಾನ ಮತ್ತು ಭವಿಷ್ಯ ಎರಡನ್ನೂ ಕೂಡ ಪರೀಕ್ಷಿಸುವ ಅಭ್ಯಾಸ ನಮಗೆ ಇರಬೇಕು. ಅದೇ ರೀತಿ ಎಂತಹ ಸಂಕಲ್ಪವುಳ್ಳಂತಹ ಆತ್ಮರು ನಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಆತ್ಮರ ವರ್ತಮಾನ ಮತ್ತು ಭವಿಷ್ಯಕಾಲ ಎರಡನ್ನು ಪರೀಕ್ಷೆ ಮಾಡುವ ಅಭ್ಯಾಸ ನಮಗೆ ಇರಬೇಕು. ವಿಶೇಷವಾಗಿ ಯಾರು ಪಾಂಡವ ಸೇನೆಯವರಾಗಿದ್ದೀರೋ ಅವರಿಗೆ ಪರೀಕ್ಷಿಸುವ ಶಕ್ತಿಯ ಅವಶ್ಯಕತೆ ಬಹಳಷ್ಟು ಇದೆ. ಏಕೆಂದರೆ ಗೋಪರಾದ ನೀವು ಅನೇಕ ಪ್ರಕಾರದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಗೋಪರ ಸಮ್ಮುಖದಲ್ಲಿ ಅನೇಕ ಪ್ರಕಾರದ ಪರಿಸ್ಥಿತಿ ಬರುತ್ತದೆ. ನೀವು ಆ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೋಸ್ಕರ ಪರೀಕ್ಷಿಸುವ ಶಕ್ತಿಯ ಅವಶ್ಯಕತೆ ಇದೆ. ಪರಿಸ್ಥಿತಿಯನ್ನು ಎದುರಿಸುವುದಕ್ಕೋಸ್ಕರ ಪರಿಸ್ಥಿತಿಯ ವರ್ತಮಾನ ಮತ್ತು ಭವಿಷ್ಯಕಾಲ ಎರಡರ ಬಗ್ಗೆ ಬುದ್ಧಿಯ ಮೂಲಕ ಬಹಳಷ್ಟು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಪರೀಕ್ಷಿಸುವ ಶಕ್ತಿ ಹೇಗೆ ಬರುತ್ತದೆ? ಪರೀಕ್ಷಿಸುವ ಶಕ್ತಿಗೋಸ್ಕರ ಮುಖ್ಯ ಸಾಧನ ಯಾವುದಾಗಿದೆ? ಪರೀಕ್ಷಿಸುವ ಶಕ್ತಿಯನ್ನು ತೀವ್ರಗೊಳಿಸಿಕೊಳ್ಳಲು ಮುಖ್ಯವಾದ ಸಾಧನ ಯಾವುದಾಗಿದೆ? ಪರೀಕ್ಷಿಸಲು ಯಾವ ವಿಧಿ ನಮಗೆ ಗೊತ್ತಿರಬೇಕು? ನಿಮ್ಮ ಸಮ್ಮುಖದಲ್ಲಿ ಯಾರೇ ಬಂದರೂ ನೀವು ಅವರನ್ನು ಪರಿಶೀಲನೆ ಮಾಡಲು ಸಾಧ್ಯವೇ? ಪ್ರತಿಯೊಬ್ಬರು ತಮ್ಮ ತಮ್ಮ ವಿಚಾರವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಹೇಳಿದರು. ಎಲ್ಲರ ಮಾತಿನ ರಹಸ್ಯ ಒಂದೇ ಆಗಿದೆ. ಪರೀಕ್ಷೆ ಮಾಡುವುದಕ್ಕೋಸ್ಕರ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು, ಅಥವಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು, ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅನ್ನುವ ಮಾತನ್ನೇ ಎಲ್ಲರೂ ಹೇಳಿದ್ದಾರೆ. ಆದರೆ ಆತ್ಮಿಕ ಸ್ಥಿತಿಯ ಜೊತೆ ಜೊತೆಗೆ ಯಥಾರ್ಥ ರೂಪದಲ್ಲಿ ಪರೀಕ್ಷೆ ಮಾಡುವುದಕ್ಕೋಸ್ಕರ ಬುದ್ಧಿಯಲ್ಲಿ ಜಾಸ್ತಿ ವ್ಯರ್ಥ ಸಂಕಲ್ಪಗಳು ಇರಬಾರದು. ಯಾರ ಬುದ್ಧಿಯಲ್ಲಿ ಜಾಸ್ತಿ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲವೋ ಅವರು ಯಥಾರ್ಥವಾಗಿ ಪರೀಕ್ಷೆ ಮಾಡಲು ಸಾಧ್ಯ ಆಗುತ್ತದೆ. ಯಾರ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪ ಇರುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪು ಇರುತ್ತದೆ. ಒಂದೇ ಕಾರ್ಯದಲ್ಲಿ ಏಕರಸ ಸ್ಥಿತಿಯಲ್ಲಿ ಅವರು ಸ್ಥಿತ ಆಗಿರುತ್ತಾರೆ. ಯಾರು ಈ ರೀತಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ, ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ, ಅವರು ಬೇಗ ಪರೀಕ್ಷೆ ಮಾಡಬಹುದು. ಯಾರ ಬುದ್ಧಿಯಲ್ಲಿ ಬಹಳಷ್ಟು ಸಂಕಲ್ಪಗಳು ಉತ್ಪನ್ನ ಆಗುತ್ತಿರುತ್ತದೆಯೋ ಅವರು ಅನ್ಯರನ್ನು ಪರೀಕ್ಷೆ ಮಾಡುವಾಗಲೂ ಕೂಡ ತಮ್ಮ ವ್ಯರ್ಥ ಸಂಕಲ್ಪಗಳನ್ನು ಆ ಪರೀಕ್ಷೆಯಲ್ಲಿ ಸೇರಿಸಿಕೊಂಡು ಬಿಡುತ್ತಾರೆ. ಆದ್ದರಿಂದ ಸಮ್ಮುಖದಲ್ಲಿರುವಂತಹ ಆತ್ಮರು ಹೇಗಿದ್ದಾರೋ ಅದೇ ರೀತಿ ಅವರನ್ನು ಗುರುತಿಸಲು ಇವರಿಗೆ ಸಾಧ್ಯ ಆಗುವುದಿಲ್ಲ. ಅಂದ ಮೇಲೆ ಮುಖ್ಯ ರಹಸ್ಯ ಅಂದರೆ ಬುದ್ಧಿಯ ಸ್ವಚ್ಛತೆ ಆಗಿದೆ. ಪರೀಕ್ಷಿಸುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಲು ಮುಖ್ಯ ರಹಸ್ಯ ಅಂದರೆ ಬುದ್ಧಿಯ ಸ್ವಚ್ಛತೆ ಆಗಿದೆ. ಎಷ್ಟು ಬುದ್ಧಿ ಸ್ವಚ್ಛ ಆಗಿರುತ್ತದೆಯೋ ಅಷ್ಟು ಯೋಗಯುಕ್ತ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಲು ಸಾಧ್ಯ ಆಗುತ್ತದೆ.
ಈ ವ್ಯರ್ಥ ಸಂಕಲ್ಪ ಮತ್ತು ವಿಕಲ್ಪ ಏನೆಲ್ಲ ಮನಸ್ಸಿನಲ್ಲಿ ನಡೆಯುತ್ತದೆಯೋ ಅದು ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ವಿಘ್ನ ಆಗಿದೆ. ಬುದ್ಧಿ ಸ್ವಚ್ಛ ಇಲ್ಲ ಅಂದರೆ ಬಾರಿ ಬಾರಿಗೂ ಶರೀರದ ಆಕರ್ಷಣೆಗೆ ಆಕರ್ಷಿತರಾಗಿ ಬಿಡುತ್ತಾರೆ. ಬುದ್ಧಿಯ ಸ್ವಚ್ಛತೆ ಅಂದರೆ ಬುದ್ಧಿಗೆ ಏನು ಮಹಾಮಂತ್ರ ಸಿಕ್ಕಿದೆಯೋ ಬುದ್ಧಿ ಅದೇ ಮಹಾಮಂತ್ರದ ಸ್ಮೃತಿಯಲ್ಲೇ ಮಗ್ನ ಆಗಿರಬೇಕು. ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಅನೇಕ ಮಾತಿನಲ್ಲಿ ಬುದ್ಧಿ ಅಲೆದಾಡುತ್ತಿರುವ ಕಾರಣ ಆ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುವುದಿಲ್ಲ. ಯಾವಾಗ ಬುದ್ಧಿ ಅನೇಕ ಕಾರ್ಯದಲ್ಲಿ ತೊಡಗಿರುತ್ತದೆಯೋ ಆಗ ನೀವೆಲ್ಲರೂ ಅನುಭವ ಮಾಡಿದ್ದೀರಾ. ಬುದ್ಧಿ ಅನೇಕ ಕಾರ್ಯದಲ್ಲಿ ತೊಡಗಿರುವ ಕಾರಣ ಬುದ್ಧಿಗೆ ಸುಸ್ಥಿರ ಅನುಭವ ಆಗುತ್ತದೆ. ಬುದ್ಧಿ ಅನೇಕ ಕಾರ್ಯದಲ್ಲಿ ತೊಡಗಿರುವ ಕಾರಣ ಬುದ್ಧಿಗೆ ವೀಕ್ನೆಸ್ ನ ಅನುಭವ ಆಗುತ್ತದೆ. ಅನೇಕ ಕಡೆ ಬುದ್ಧಿ ಅಲೆದಾಡುತ್ತಿರುವ ಕಾರಣ ಬುದ್ಧಿ ಸುಸ್ತಾಗಿರುವ ಕಾರಣ ನಾವು ಏನು ಯಥಾರ್ಥ ರೂಪದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಆ ರೀತಿ ಯಥಾರ್ಥವಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲು ನಮಗೆ ಸಾಧ್ಯ ಆಗುವುದಿಲ್ಲ. ಈ ರೀತಿ ವ್ಯರ್ಥ ಸಂಕಲ್ಪ ವಿಕಲ್ಪ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಈ ವ್ಯರ್ಥ ಸಂಕಲ್ಪ ವಿಕಲ್ಪ ಬುದ್ಧಿ ಸುಸ್ತಾಗುವಂತೆ ಮಾಡುತ್ತದೆ. ಸುಸ್ತಾಗಿರುವ ಆತ್ಮರಿಗೆ ಪರೀಕ್ಷೆ ಮಾಡಲು ಸಾಧ್ಯ ಆಗುವುದಿಲ್ಲ. ಸುಸ್ತಾಗಿರುವ ಆತ್ಮರು ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಯಾರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಸುಸ್ತಿನ ಅನುಭವ ಮಾಡುವಾಗ ಅವರಿಗೆ ಸರಿಯಾಗಿ ಪರೀಕ್ಷೆ ಮಾಡಲು ಸಾಧ್ಯ ಆಗುವುದಿಲ್ಲ, ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಸುಸ್ತಾದಾಗ ಅವರ ಗುರುತಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿಯಲ್ಲಿ ವ್ಯತ್ಯಾಸ ಆಗಿಬಿಡುತ್ತದೆ. ಇಡೀ ದಿನ ಇದೇ ಸಂಕಲ್ಪಗಳಿಂದ ಬುದ್ಧಿ ಸುಸ್ತಾಗಿರುವ ಕಾರಣ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿಯಲ್ಲಿ ಕೊರತೆಯ ಅನುಭವ ಆಗುತ್ತದೆ. ಆದ್ದರಿಂದ ವಿಜಯಿ ಆಗಲು ಸಾಧ್ಯ ಆಗುವುದಿಲ್ಲ. ಸೋಲಲು ಮುಖ್ಯ ಕಾರಣ ಇದೇ ಆಗಿದೆ. ಬುದ್ಧಿ ಸ್ವಚ್ಛವಾಗಿಲ್ಲ, ಆದ್ದರಿಂದ ನಾವು ಸೋಲುತ್ತಿದ್ದೇವೆ. ಹೇಗೆ ಜಾದುಗಾರರ ಕೈಯಲ್ಲಿ ಕೈಚಳಕ ಇರುತ್ತದೆ ತಾನೆ, ಹಸ್ತಗುಣ ಇರುತ್ತದೆ ತಾನೆ, ಅವರು ಕೈಚಳಕದಿಂದ ಏನೆಲ್ಲವನ್ನು ಮಾಡಿ ತೋರಿಸುತ್ತಾರೆ, ಅದೇ ರೀತಿ ನೀವು ಬುದ್ಧಿಯ ಸ್ವಚ್ಛತೆಯ ಮೂಲಕ ಎಂತೆಂತಹ ಕಾರ್ಯವನ್ನು ಮಾಡಿ ತೋರಿಸಬಹುದು. ಅವರು ತಮ್ಮ ಕೈಚಳಕದಿಂದ ತಕ್ಷಣ ವಸ್ತುವನ್ನು ಪರಿವರ್ತನೆ ಮಾಡಿ ತೋರಿಸುತ್ತಾರೆ. ಜಾದುಗಾರರು ತಮ್ಮ ಕೈಚಳಕದಿಂದ ವಸ್ತುವನ್ನು ಪರಿವರ್ತನೆ ಮಾಡಿ ತೋರಿಸುತ್ತಾರೆ. ವಸ್ತುವನ್ನು ಪರಿವರ್ತನೆ ಮಾಡಲು ಅವರಿಗೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ಅದಕ್ಕೋಸ್ಕರ ಅವರಿಗೆ ಜಾದುಗಾರರು ಎಂದು ಕರೆಯಲಾಗುತ್ತದೆ. ನಿಮ್ಮ ಬುದ್ಧಿ ಸ್ವಚ್ಛವಾಗಿತ್ತು ಅಂದರೆ ನಿಮ್ಮಲ್ಲೂ ಕೂಡ ಪರಿವರ್ತನೆ ಮಾಡುವ ಜಾದುವಿನ ಶಕ್ತಿ ಬರುತ್ತದೆ. ಈಗ ಪರಿವರ್ತನೆ ಆಗುವುದನ್ನು ನೀವು ಕಲಿತಿದ್ದೀರಾ? ಆದರೆ ಜಾದು ಮಂತ್ರದಂತೆ ಸೆಕೆಂಡ್ ನಲ್ಲಿ ಪರಿವರ್ತನೆ ಆಗಲು ಇನ್ನೂ ನಿಮಗೆ ಬಂದಿಲ್ಲ. ಅನ್ಯರನ್ನು ಪರಿವರ್ತನೆ ಮಾಡುವುದನ್ನು ನೀವೀಗ ಕಲಿತಿದ್ದೀರಾ? ಆದರೆ ಜಾದು ಮಂತ್ರದಂತೆ ಸೆಕೆಂಡ್ ನಲ್ಲಿ ಅವರನ್ನು ಪರಿವರ್ತನೆ ಮಾಡಲು ಇನ್ನೂ ನಿಮಗೆ ಸಾಧ್ಯ ಆಗುತ್ತಿಲ್ಲ. ಬೇಗ ಸ್ವಯಂ ಅಥವಾ ಅನ್ಯರನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತಿಲ್ಲ, ಸಮಯ ಬೇಕಾಗುತ್ತದೆ. ಜಾದುವನ್ನು ಮಾಡಲು ಎಷ್ಟು ಸಮಯದವರೆಗೆ ಯಾರಿಗೆ ಮಂತ್ರದ ನೆನಪಿರುತ್ತದೆಯೋ ಅಷ್ಟು ಅವರ ಜಾದು ಸಫಲ ಆಗುತ್ತದೆ. ಒಂದು ವೇಳೆ ನಿಮಗೂ ಕೂಡ ಮಹಾಮಂತ್ರದ ನೆನಪಿತ್ತು ಅಂದರೆ ಅದು ಜಾದುವಿನ ಸಮಾನ ಕಾರ್ಯವನ್ನು ಮಾಡುತ್ತದೆ. ನೀವು ಮಹಾಮಂತ್ರದ ನೆನಪಿನಲ್ಲಿ ಸ್ಥಿತ ಆದಾಗ ನಿಮ್ಮ ಮೂಲಕ ಜಾದುವಿನ ಸಮಾನ ಕಾರ್ಯ ನಡೆಯುತ್ತದೆ. ಈಗ ಇದೇ ಮಾತಿನಲ್ಲಿ ತಡ ಆಗುತ್ತಾ ಇದೆ. ಈಗ ಈ ಬಟ್ಟೆಯಲ್ಲಿ ಯಾವ ಸ್ವರೂಪವನ್ನು ರೂಪಿಸಿಕೊಂಡು ಹೊರಗಡೆ ಬರುತ್ತೀರಾ? ಜಾದುಗರಾಗಿ ಹೊರಗಡೆ ಬರಬೇಕು. ಒಂದು ವೇಳೆ ಬಟ್ಟಿಗೆ ಬಂದಿರುವ ಇಷ್ಟೆಲ್ಲಾ ಆತ್ಮರು ಜಾದುಗರಾಗಿ ಭಾರತದ ಮೂಲೆ ಮೂಲೆಗೂ ಹೋದರೆ ಭಾರತದಲ್ಲಿ ಏನಾಗಬಹುದು? ಒಂದೇ ತಿಂಗಳಲ್ಲಿ ಭಾರತದಲ್ಲಿ ಬೇರೆ ದೃಶ್ಯವೇ ಆಗ ಕಾಣಿಸುತ್ತದೆ. ಈಗ ತಯಾರಿಯನ್ನು ಮಾಡಿಕೊಳ್ಳಬೇಕು ತಾನೆ. ಒಂದು ವೇಳೆ ಇಷ್ಟೆಲ್ಲ ಜಾದುಗರ್ ಆತ್ಮರಾಗಿರುವ ನೀವು ಪರಿವರ್ತನೆಯ ಕಾರ್ಯವನ್ನು ಪ್ರಾರಂಭ ಮಾಡಿಬಿಟ್ಟರೆ ನಂತರ ಏನಾಗಬಹುದು? ನಂತರ ಏನನ್ನು ಮಾಡಬೇಕಾಗುತ್ತದೆ? ಇಂತಹ ಯಾವುದಾದರೂ ಒಂದು ನವೀನತೆಯನ್ನು ನೀವು ಕೂಡ ನೋಡಲು ಬಯಸುತ್ತೀರಾ ತಾನೆ? ಮತ್ತು ಬಾಪ್ತಾದ ಕೂಡ ಇಂತಹ ನವೀನತೆಯನ್ನು ನೋಡಲು ಬಯಸುತ್ತಾರೆ. ಎಲ್ಲಾ ಕಡೆ ಎಂತಹ ಸುದ್ದಿ ಹರಡಬೇಕು ಅಂದರೆ ಇವರು ಯಾರು, ಎಲ್ಲಿಂದ ಇವರು ಪ್ರಕಟ ಆಗಿದ್ದಾರೆ ಎಂದು. ಎಲ್ಲರಿಗೂ ಈ ರೀತಿ ಅನುಭವ ಆಗಬೇಕು. ಒಂದೊಂದು ಸ್ಥಾನದಲ್ಲೂ ಯಾರು ಅಲೌಕಿಕ ಆತ್ಮರು ಅವತರಿತ ಆಗಿದ್ದಾರೆ ಎಂದು. ಜಗತ್ತಿನ ಎಲ್ಲಾ ಕಡೆ ಇದೇ ರೀತಿ ಅನುಭವ ಆಗಬೇಕು.
ಒಂದೊಂದು ಸ್ಥಾನದಲ್ಲೂ ಯಾರು ಅಲೌಕಿಕ ಆತ್ಮರು ಅವತರಿತ ಆಗಿದ್ದಾರೆ ಎಂದು. ಅವತರಿತ ಆದಂತಹ ಒಂದೇ ಆತ್ಮ ಎಷ್ಟೊಂದು ಕಾರ್ಯವನ್ನು ಮಾಡಲು ಸಾಧ್ಯ ಅಂದ ಮೇಲೆ, ಇಲ್ಲಿ ಅವತರಿತ ಆದಂತಹ ಆತ್ಮರಾದ ನೀವು ಎಷ್ಟೊಂದು ಜನ ಇದ್ದೀರಾ? ಎಷ್ಟೊಂದು ಜನ ಇಲ್ಲಿ ಅವತರಿತ ಆತ್ಮರಾಗಿದ್ದೀರಾ? ಇಲ್ಲಿಂದ ಯಾವಾಗ ನೀವು ಹೋಗುತ್ತೀರೋ ಆಗ ಇದೇ ರೀತಿ ತಿಳಿದುಕೊಂಡು ಹೋಗಬೇಕು, ಈ ಶರೀರದಲ್ಲಿ ನಾನು ಅವತರಿತ ಆಗಿದ್ದೇನೆ. ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಶರೀರದಲ್ಲಿ ನಾನು ಅವತರಿತ ಆಗಿದ್ದೇನೆ ಎಂದು. ಒಂದು ವೇಳೆ ಇದೇ ಸ್ಮೃತಿಯಲ್ಲಿ ಸ್ಥಿತಾಗಿ ನೀವು ಸೇವೆಯನ್ನು ಮಾಡಲು ಹೋದರೆ ನಿಮ್ಮ ಚಲನೆಯಲ್ಲಿ ಆ ಅಲೌಕಿಕತೆ ಎಲ್ಲರಿಗೂ ಕಾಣಿಸುತ್ತದೆ. ಯಾರೆಲ್ಲ ನಮ್ಮ ದೈವೀ ಪರಿವಾರದ ಆತ್ಮರಿದ್ದಾರೋ ಅಥವಾ ಲೌಕಿಕ ಪರಿವಾರದ ಆತ್ಮರಿದ್ದಾರೋ ಅವರಿಗೆ ನಿಮ್ಮನ್ನು ನೋಡಿದಾಗ ಇವರು ಅವತರಿತ ಆತ್ಮ ಎಂದು ಅನುಭವ ಆಗಬೇಕು. ಇವರು ಪರಿವರ್ತನೆ ಆಗಿ ಬಂದಿದ್ದಾರೆ, ಇವರು ಅಲೌಕಿಕ ಆತ್ಮರಾಗಿ ಬಂದಿದ್ದಾರೆ ಎಂದು ನಿಮ್ಮ ಪರಿವಾರದವರಿಗೆ ನಿಮ್ಮನ್ನು ನೋಡಿ ಅನುಭವ ಆಗಬೇಕು. ಯಾವಾಗ ಎಲ್ಲರಿಗೂ ನಿಮ್ಮ ಪರಿವರ್ತನೆಯ ಅನುಭವ ಆಗುತ್ತದೆಯೋ ಆಗ ನೀವು ಜಗತ್ತನ್ನು ಪರಿವರ್ತನೆ ಮಾಡಲು ಸಾಧ್ಯ. ಒಂದು ವೇಳೆ ಇಲ್ಲಿಯವರೆಗೂ ನಿಮ್ಮಲ್ಲಿ ಆ ಪರಿವರ್ತನೆಯ ಅನುಭವ ಆಗುತ್ತಿಲ್ಲ ಅಂದರೆ ನೀವು ಜಗತ್ತನ್ನು ಹೇಗೆ ಪರಿವರ್ತನೆ ಮಾಡಲು ಸಾಧ್ಯ? ಸ್ವಯಂ ಪರಿವರ್ತನೆ ಆದಾಗ ಮಾತ್ರ ಜಗತ್ತನ್ನು ಪರಿವರ್ತನೆ ಮಾಡಲು ಸಾಧ್ಯ. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡಾಗ ಜಗತ್ತನ್ನು ಪರಿವರ್ತನೆ ಮಾಡಲು ಸಾಧ್ಯ. ಈ ರೀತಿ ತಿಳಿದುಕೊಂಡು ನೀವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ನಾನು ಅವತರಿತ ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಿಮಿತ್ತ ಮಾತ್ರವಾಗಿ ಈ ಶರೀರವನ್ನು ಲೋನಾಗಿ ತೆಗೆದುಕೊಂಡು ಈಶ್ವರನ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಸ್ವಲ್ಪ ದಿನಕ್ಕೋಸ್ಕರ ನಾನು ಅವತರಿತ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು. ಕಾರ್ಯವನ್ನು ಸಮಾಪ್ತಿ ಮಾಡಿ ಅವತರಿತ ಆತ್ಮನಾದ ನಾನು ಪುನಃ ವಾಪಸ್ ಹೋಗುತ್ತೇನೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಈ ಸ್ಮೃತಿಯಲ್ಲೇ ಸ್ಥಿತಾಗಿ ಇದೇ ಗುರಿಯನ್ನು ಇಟ್ಟುಕೊಂಡು ಇಂಥದ್ದೇ ಸ್ಥಿತಿಯನ್ನು ರೂಪಿಸಿಕೊಂಡು ನಂತರ ನೀವು ಜಗತ್ತಿನ ಜನರ ಸಮ್ಮುಖಕ್ಕೆ ಬನ್ನಿ. ಇದು ಹೂದೋಟ ಆಗಿದೆ. ಬಾಪ್ತಾದ ಚೈತನ್ಯ ಹೂದೋಟವನ್ನು ನೋಡಲು ಬರುತ್ತಾರೆ. ಚೈತನ್ಯ ಹೂದೋಟಕ್ಕೆ ಪರಮಾತ್ಮ ತಂದೆ ಬಂದಾಗ ಸ್ವಲ್ಪ ವಾಣಿಯ ಮೂಲಕ ತಂದೆ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ, ಸ್ವಲ್ಪ ನಯನದಿಂದ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ, ಸ್ವಲ್ಪ ಮಸ್ತಕ ಮಣಿಯಿಂದ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಮಸ್ತಕದಲ್ಲಿ ಏನು ಮಣಿ ಹೊಳೆಯುತ್ತಿದೆಯೋ ಮಸ್ತಕದಲ್ಲಿ ಹೊಳೆಯುತ್ತಿರುವ ಆ ಮಣಿಯನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಅದೇ ರೀತಿ ಒಂದು ವೇಳೆ ನೀವೆಲ್ಲರೂ ನಿಮ್ಮನ್ನು ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಮಣಿ ಅನ್ನುವ ಸ್ವರೂಪದಲ್ಲಿ ನೋಡಿಕೊಂಡರೆ ಆಗ ನಿಮ್ಮ ದೃಷ್ಟಿ ಮತ್ತು ವೃತ್ತಿ ಶುದ್ಧ ಸತೋಪ್ರಧಾನ ಆಗಿ ಬಿಡುತ್ತದೆ. ಈಗ ದೃಷ್ಟಿ ಏನು ಚಂಚಲ ಆಗುತ್ತಿದೆಯೋ ಆ ದೃಷ್ಟಿಯ ಚಂಚಲತೆಗೆ ಮೂಲ ಕಾರಣ ಅಂದರೆ ಸ್ವಯಂನ್ನು ಮಸ್ತಕ ಮಣಿ ಎಂದು ತಿಳಿದುಕೊಂಡು ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿಯನ್ನು ನೀವು ನೋಡುತ್ತಿಲ್ಲ. ಮಸ್ತಕ ಮಣಿಯನ್ನು ನೋಡದೆ ಶರೀರದ ರೂಪವನ್ನು ನೀವು ನೋಡುತ್ತಿದ್ದೀರಾ. ಆದ್ದರಿಂದ ದೃಷ್ಟಿ ಚಂಚಲ ಆಗುತ್ತಾ ಇದೆ. ಈಗ ನೀವು ಶರೀರದ ರೂಪವನ್ನು ನೋಡಬೇಡಿ, ಆದರೆ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿಯನ್ನೇ ನೋಡಿ. ಯಾವಾಗ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿ ಆತ್ಮ ನಾನು ಅನ್ನುವ ಸ್ವರೂಪದಲ್ಲಿ ಸ್ವಯಂನ್ನು ನೋಡಿಕೊಳ್ಳುತ್ತೀರೋ ಅನ್ಯರನ್ನೂ ಕೂಡ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿ ಆತ್ಮ ಆಗಿದ್ದಾರೆ ಅನ್ನುವ ಸ್ವರೂಪದಲ್ಲಿ ನೋಡುತ್ತೀರೋ ಆಗ ದೃಷ್ಟಿಯ ಚಂಚಲತೆ ಸಮಾಪ್ತಿ ಆಗುತ್ತದೆ. ಯಾವಾಗ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿಯನ್ನು ನೋಡುತ್ತೀರೋ ಆಗ ಈ ರೀತಿ ತಿಳಿದುಕೊಳ್ಳಬೇಕು, ನಾನು ಸರ್ಪದ ಮಧ್ಯದಲ್ಲಿ ಹೊಳೆಯುತ್ತಿರುವ ಮಣಿಯನ್ನು ನೋಡುತ್ತಿದ್ದೇನೆ. ಈ ಶರೀರವನ್ನು ನೋಡಿದಾಗ ನಾನು ಸರ್ಪವನ್ನು ನೋಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಕು. ಸರ್ಪದ ಮಸ್ತಕದಲ್ಲಿ ಮಣಿ ಇರುತ್ತದೆ ತಾನೆ? ಅಂದ ಮೇಲೆ ಮಣಿಯನ್ನೇ ನೋಡಬೇಕು, ಸರ್ಪವನ್ನು ನೋಡಬಾರದು. ಶರೀರದ ಅಭಿಮಾನಕ್ಕೆ ವಶ ಆಗಿ ಶರೀರವನ್ನು ನೋಡಿದರೆ ನೀವು ಸರ್ಪವನ್ನು ನೋಡುತ್ತಿದ್ದೀರಾ ಎಂದು ಅರ್ಥ. ಸರ್ಪವನ್ನು ನೋಡಿದ ತಕ್ಷಣ ಸರ್ಪ ನಿಮಗೆ ಕಚ್ಚುತ್ತದೆ. ಹಾವಂತೂ ತನ್ನ ಕಾರ್ಯವನ್ನು ಮಾಡುತ್ತದೆ ತಾನೆ? ಸರ್ಪದಲ್ಲಿ ವಿಷಾಂತೂ ಇರುತ್ತದೆ ತಾನೆ? ಕೆಲವು ವಿಶೇಷ ಸರ್ಪಗಳು ಕೂಡ ಇರುತ್ತದೆ, ಆ ಸರ್ಪದಲ್ಲಿ ಮಣಿ ಕೂಡ ಇರುತ್ತದೆ. ಗೋಪರಾದ ನೀವು ಯಾವ ಸರ್ಪವನ್ನು ಸಾಯಿಸುತ್ತೀರಾ, ಏನನ್ನು ಮಾಡುತ್ತೀರಾ? ನೀವು ಸರ್ಪವನ್ನು ನೋಡುತ್ತಿದ್ದರೂ ಕೂಡ ಸರ್ಪವನ್ನು ನೋಡಬೇಡಿ. ಶರೀರ ಅನ್ನುವಂತಹ ಸರ್ಪವನ್ನು ನೋಡುತ್ತಿದ್ದರೂ ಕೂಡ ಶರೀರ ಅನ್ನುವ ಸರ್ಪವನ್ನು ನೋಡಬೇಡಿ. ಆ ಸರ್ಪದ ಮಧ್ಯದಲ್ಲಿರುವ ಮಣಿ ಅಂದರೆ ಆತ್ಮವನ್ನೇ ನೋಡಿ. ಮಣಿಯನ್ನು ನೋಡಿದಾಗ ಸರ್ಪದಲ್ಲಿ ಏನು ವಿಷ ಇದೆಯೋ ಆ ವಿಷ ಕಡಿಮೆ ಆಗಿ ಬಿಡುತ್ತದೆ. ಒಂದು ವೇಳೆ ನೀವು ಶರೀರ ಅನ್ನುವಂತಹ ಹಾವನ್ನು ನೋಡಿದರೆ ಅದರಲ್ಲಿ ವಿಷ ಜಾಸ್ತಿ ಆಗುತ್ತದೆ.
ಆಗ ನೀವು ಕೂಡ ವಿಷದಿಂದ ತುಂಬಿರುವ ಹಾವಾಗಿ ಬಿಡುತ್ತೀರಾ? ಆದರೆ ನೀವು ಮಣಿಯನ್ನು ನೋಡಿದಾಗ ಬಾಪ್ತಾದರವರ ಮಾಲೆಯ ಮಣಿ ಆಗುತ್ತೀರಾ? ಈಗ ನೀವು ಸರ್ಪದ ಸಮಾನ ಆಗಬೇಕು, ಅಂದರೆ ಹಾವಿನಂತೆ ವಿಷವುಳ್ಳವರು ಆಗಬೇಕು, ಅಥವಾ ಪರಮಾತ್ಮ ತಂದೆಯ ಕೊರಳಿನ ಮಾಲೆಯ ಮಣಿಯಾಗಬೇಕು. ಮಣಿಯಾಗಬೇಕು ಅಂದರೆ ಆತ್ಮ ಸ್ವರೂಪದ ಮಣಿಯನ್ನೇ ನೋಡಿ. ಈಗ ನೀವು ಮಣಿಯಾಗಬೇಕು ಅಂದರೆ ಮಣಿಯನ್ನೇ ನೋಡಿ. ನಂತರ ನೀವೇನು ಕಂಪ್ಲೇಂಟ್ ಅನ್ನು ಹೇಳುತ್ತೀರೋ ಆ ಕಂಪ್ಲೇಂಟ್ ಸಮಾಪ್ತಿ ಆಗುತ್ತದೆ ಮತ್ತು ನೀವು ಪರಿಪೂರ್ಣರಾಗಿ ಬಿಡುತ್ತೀರಾ. ಯಾವಾಗ ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮ ಮಣಿಯನ್ನು ನೋಡುತ್ತೀರೋ ಆಗ ನಿಮ್ಮ ಜೀವನದ ಎಲ್ಲಾ ಕಂಪ್ಲೇಂಟ್ ಸಮಾಪ್ತಿಯಾಗುತ್ತದೆ, ನೀವು ಪರಿಪೂರ್ಣರಾಗುತ್ತೀರಾ. ಕೇವಲ ಬುದ್ಧಿಯ ಮೂಲಕ ಪರೀಕ್ಷೆಯನ್ನು ಮಾಡಿ ನೀವು ಕಂಪ್ಲೀಟ್ ಆಗಬಹುದು ಅಥವಾ ಕಂಪ್ಲೇಂಟ್ ಅನ್ನು ಮಾಡುವವರಾಗಬಹುದು. ಪರಿಪೂರ್ಣರಾಗುವುದಕ್ಕೂ ಮತ್ತು ಕಂಪ್ಲೇಂಟ್ ಅನ್ನು ಮಾಡುವುದಕ್ಕೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಸಿಂಧಿ ಭಾಷೆಯಲ್ಲಿ ನೀವು ಇದನ್ನು ಬರೆದಾಗ ಕೇವಲ ಎರಡು ಬಿಂದುವಿನ ಅಂತರ ಆಗಿ ಬಿಡುತ್ತದೆ. ಇಲ್ಲೂ ಕೂಡ ಅದೇ ರೀತಿ ಇದೆ. ಎರಡು ಬಿಂದುವಿನ ಸ್ಮೃತಿ ಇರಬೇಕು. ಒಂದು, ನಾನು ಸ್ವಯಂ ಬಿಂದು ಆಗಿದ್ದೇನೆ. ಎರಡನೇದಾಗಿ, ಬಾಬಾ ಕೂಡ ಬಿಂದು ಆಗಿದ್ದಾರೆ. ಬಿಂದುವಾಗಿ ಬಿಂದುವಿನ ನೆನಪಿನಲ್ಲಿ ಇದ್ದಾಗ ನಾವು ಕಂಪ್ಲೇಂಟ್ ಅನ್ನು ಮಾಡುವುದನ್ನು ಬಿಟ್ಟು ಪರಿಪೂರ್ಣರಾಗಿ ಬಿಡುತ್ತೇವೆ. ಆದ್ದರಿಂದ ಇಂದಿನಿಂದ ಪ್ರತಿಜ್ಞೆಯನ್ನು ಮಾಡಿ. ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ಬಾಪ್ದಾದರವರ ಸಮ್ಮುಖದಲ್ಲಿ ಬಹಳಷ್ಟು ಪ್ರತಿಜ್ಞೆಯನ್ನು ಮಾಡಿದ್ದೀರಾ, ಆದರೆ ಇಂದು ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ನಾನು ಮಸ್ತಕದ ಮಧ್ಯದಲ್ಲಿ ಹೊಳೆಯುವ ಮಣಿಯನ್ನು ಬಿಟ್ಟು ಬೇರೆ ಏನನ್ನೂ ನೋಡುವುದಿಲ್ಲ. ನಾನು ಸ್ವಯಂ ಮಾಲೆಯ ಮಣಿ ಆಗಿ ಇಡೀ ಸೃಷ್ಟಿಯ ಮಧ್ಯದಲ್ಲಿ ಹೊಳೆಯುತ್ತೇನೆ ಎಂದು ನಿಮ್ಮ ಜೊತೆಗೆ ನೀವೇ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ಯಾವಾಗ ನೀವು ಸ್ವಯಂ ಮಣಿ ಆಗುತ್ತೀರೋ ಆಗ ನೀವು ಹೊಳೆಯುತ್ತೀರಾ. ಎಲ್ಲಿಯವರೆಗೂ ನೀವು ಮಣಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಹೊಳೆಯಲು ಸಾಧ್ಯ ಇಲ್ಲ. ಯಾವಾಗ ನಾನು ಮಣಿಯಾಗಿ ಹೊಳೆಯುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೀರೋ ಆಗ ಪ್ರತ್ಯಕ್ಷತೆ ಆಗುತ್ತದೆ. ಸ್ವಯಂನ ಜೊತೆ ಸ್ವಯಂ ಪೂರ್ಣ ರೂಪದಿಂದ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಪ್ರತ್ಯಕ್ಷತೆ ಕೂಡ ಪೂರ್ಣ ರೂಪದಲ್ಲಿ ಆಗುವುದಿಲ್ಲ. ಪೂರ್ಣ ಪ್ರತ್ಯಕ್ಷತೆ ಆಗದೇ ಇರಲು ಕಾರಣ ನಮ್ಮ ಪ್ರತಿಜ್ಞೆಯ ಕೊರತೆಯೇ ಆಗಿದೆ. ಸ್ವಯಂನ ಜೊತೆಗೆ ಸ್ವಯಂ ಸಂಪೂರ್ಣ ಪ್ರತಿಜ್ಞೆಯನ್ನು ಮಾಡಿಕೊಳ್ಳದೇ ಇರುವ ಕಾರಣ ಪ್ರತ್ಯಕ್ಷತೆ ಸಂಪೂರ್ಣವಾಗಿ ಆಗುತ್ತಿಲ್ಲ. ಈಗೀಗ ನೀವೇ ಹೇಳುತ್ತೀರಾ ನಾನು ಮಣಿಯನ್ನೇ ನೋಡುತ್ತೇನೆ ಎಂದು, ಪುನಃ ಮರೆತು ಬಿಡುತ್ತೀರಾ. ಆದರೆ ಪ್ರತಿಜ್ಞೆಯನ್ನು ಮಾಡುವುದರ ಜೊತೆ ಜೊತೆಗೆ ಈ ಮಾತಿನ ನಿಶ್ಚಯವನ್ನು ಮಾಡಿಕೊಳ್ಳಿ, ನಾನು ಪ್ರತ್ಯಕ್ಷತೆಯನ್ನು ಮಾಡಿ ತೋರಿಸುತ್ತೇನೆ. ನಿಮ್ಮ ಪ್ರತಿಜ್ಞೆ ಪ್ರತ್ಯಕ್ಷತೆಯನ್ನು ಮಾಡಿ ತೋರಿಸುತ್ತದೆ. ಪಾಂಡವ ಸೇನೆಯಲ್ಲಿ ಇರುವಂತವರು ಜ್ಞಾನಿ ಆತ್ಮರಾಗಿದ್ದೀರಾ. ಶಕ್ತಿ ಸೇನೆಯವರು ಸ್ನೇಹಿ ಆತ್ಮರಾಗಿದ್ದೀರಾ. ಯಾರು ಸ್ನೇಹಿ ಆಗಿದ್ದಾರೋ ಅವರು ಯೋಗಿ ಆಗಿದ್ದಾರೆ. ಈಗ ಒಬ್ಬೊಬ್ಬ ಪಾಂಡವರ ಮಸ್ತಕದಲ್ಲಿ ಉಮಂಗುತ್ಸಾಹದ ಹೊಳಪು ಕಾಣಿಸುತ್ತಾ ಇದೆ. ಈ ಉಮಂಗುತ್ಸಾಹ ಸದಾ ಏಕರಸವಾಗಿ ಇರಬೇಕು. ಪರಮಾತ್ಮ ತಂದೆ ನಿಮಗೋಸ್ಕರ ಎಷ್ಟೆಲ್ಲ ಪರಿಶ್ರಮವನ್ನು ಪಟ್ಟಿದ್ದಾರೋ ಅದರ ಫಲವನ್ನು ನೀವೀಗ ತೋರಿಸಬೇಕು. ನಿಮಗೋಸ್ಕರ ಎಷ್ಟೆಲ್ಲ ಪರಿಶ್ರಮವನ್ನು ಪಡಲಾಗಿದೆ ಆ ಪರಿಶ್ರಮದ ಫಲವನ್ನು ನೀವೀಗ ಚುಕ್ತ ಮಾಡಬೇಕು. ಈಗ ಚುಕ್ತ ಮಾಡದೇ ಇದ್ದರೆ ಸತ್ಯುಗದಲ್ಲಿ ಪರಿಶ್ರಮದ ಫಲವನ್ನು ನೀಡಬೇಕಾಗುತ್ತದೆ. ನಿಮಗೋಸ್ಕರ ಪರಮಾತ್ಮ ತಂದೆ ಮತ್ತು ಬ್ರಾಹ್ಮಣ ಪರಿವಾರದವರು ಎಷ್ಟೆಲ್ಲ ಪರಿಶ್ರಮವನ್ನು ಪಟ್ಟಿದ್ದಾರೋ ಆ ಪರಿಶ್ರಮದ ಫಲವನ್ನು ಈಗ ನೀವು ಚುಕ್ತ ಮಾಡದೇ ಇದ್ದರೆ ಸತ್ಯುಗದಲ್ಲಿ ನೀವು ಪರಿಶ್ರಮ ಪಟ್ಟು ಫಲವನ್ನು ನೀಡಬೇಕಾಗುತ್ತದೆ. ಆದ್ದರಿಂದ ನಿಮಗೋಸ್ಕರ ಎಷ್ಟೆಲ್ಲ ಪರಿಶ್ರಮವನ್ನು ಬ್ರಾಹ್ಮಣ ಪರಿವಾರದವರು ಮತ್ತು ಪರಮಾತ್ಮ ತಂದೆ ಮಾಡಿದ್ದಾರೋ ಆ ಪರಿಶ್ರಮದ ಫಲವನ್ನು ಈಗಲೇ ನೀವು ನೀಡಬೇಕು. ಆ ಪರಿಶ್ರಮವನ್ನು ಚುಕ್ತ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಸೇವಾ ಕೇಂದ್ರದಿಂದ ಇದೇ ಸಮಾಚಾರ ಬರಬೇಕು. ಈ ಕುಮಾರರಂತೂ ಅವತರಿತಾಗಿ ಈ ಪೃಥ್ವಿಯ ಮೇಲೆ ಬಂದಿದ್ದಾರೆ ಎಂದು. ಇಂತಹ ಸಮಾಚಾರ ಯಾವಾಗ ಬರುತ್ತದೆಯೋ ಆಗ ಫಲ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿದುಕೊಳ್ಳಿ. ಈಗ ಈ ಸ್ಥಿತಿಯ ಅವಶ್ಯಕತೆ ಇದೆ. ಹೇಗೆ ಬಾಪ್ತಾದ ತನುವನ್ನು ಲೋನಾಗಿ ತೆಗೆದುಕೊಂಡು ಈ ಸೃಷ್ಟಿಗೆ ಬರುತ್ತಾರೆ, ಈಗ ಶಿವತಂದೆ ಮತ್ತು ಬ್ರಹ್ಮಾತಂದೆ ಇಬ್ಬರೂ ಕೂಡ ಗುಲ್ಸಾರ್ದಾದಿಯವರ ತನುವನ್ನು ಲೋನಾಗಿ ತೆಗೆದುಕೊಂಡು ಬರುತ್ತಾರೆ ತಾನೆ. ಸ್ವಲ್ಪ ಸಮಯಕ್ಕೋಸ್ಕರ ಬರುತ್ತಾರೆ. ಏಕೆ ಬರುತ್ತಾರೆ? ಮಕ್ಕಳ ಜೊತೆ ಮಿಲನವನ್ನು ಮಾಡಲು ಬರುತ್ತಾರೆ. ಅದೇ ರೀತಿ ನೀವೆಲ್ಲರೂ ಕೂಡ ಇದೇ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಕೂಡ ಈ ಶರೀರವನ್ನು ಲೋನಾಗಿ ತೆಗೆದುಕೊಂಡು ಸೇವೆಯನ್ನು ಮಾಡಲು ನಿಮಿತ್ತ ಮಾತ್ರರಾಗಿ ಬಂದಿದ್ದೇವೆ.
ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡು ಬಂದಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ಯಾವಾಗ ಇಂತಹ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ತಂದೆಯ ಪ್ರಭಾವ ಜಗತ್ತಿನ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಎರಡೂ ಲೆಕ್ಕವನ್ನು ಸರಿಯಾಗಿ ಇಟ್ಟುಕೊಂಡಿದ್ದೀರಾ ತಾನೆ? ಕೇವಲ ಪಡೆದುಕೊಳ್ಳುವ ಲೆಕ್ಕವನ್ನು ಸರಿಯಾಗಿ ಇಟ್ಟುಕೊಂಡು ಕೊಡುವ ಲೆಕ್ಕವನ್ನು ಸರಿಯಾಗಿ ಇಟ್ಟುಕೊಂಡಿಲ್ಲ ಏನು? 6 ತಿಂಗಳವರೆಗೂ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರುತ್ತೀರಾ? 15 ದಿನದ ನಂತರ ಬಾಬಾರವರಿಗೆ ಪತ್ರವನ್ನಂತೂ ಬರೆಯುವುದಿಲ್ಲ ತಾನೆ? ಬಾಬಾ ಏನನ್ನು ಮಾಡುವುದು, ಈ ರೀತಿ ಆಯಿತು ಎಂದು ಈ ರೀತಿ ಕಂಪ್ಲೇಂಟ್ ಅನ್ನು ಯಾರು ಬಾಬಾರವರಿಗೆ ಹೇಳುವುದಿಲ್ಲ ತಾನೆ? ನೀವು ಕಂಪ್ಲೇಂಟ್ ಅನ್ನು ಹೇಳದೇ ಇದ್ದರೆ ದೀದಿಯರ ಕೆಲಸ ಕಡಿಮೆ ಆಗುತ್ತದೆ, ಅವರ ಕೆಲಸ ಹಗುರ ಆಗುತ್ತದೆ. ಯಾವಾಗ ನಿಮ್ಮ ಮನಸ್ಸು ಸ್ವಯಂ ಭಾರ ಆಗಿರುತ್ತದೆಯೋ ಆಗ ಎಲ್ಲಾ ಕೆಲಸವು ಭಾರ ಎಂದು ಅನುಭವ ಆಗುತ್ತದೆ. ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಯಾವ ಆಸೆ ಇದೆ ಅಂದರೆ ಬಾಪ್ತಾದರವರ ಆಸೆ ಎಂದು ಹೇಳಿ, ಅಥವಾ ಬಾಪ್ತಾದರವರ ಶುದ್ಧ ಸಂಕಲ್ಪ ಎಂದು ಹೇಳಿ. ಪ್ರತಿಯೊಂದು ಮಗು ನಂಬರ್ 1 ಅಲ್ಲಿ ಬರಬೇಕು ಅನ್ನುವ ಶುದ್ಧ ಸಂಕಲ್ಪ, ಶುಭ ಆಸೆ ಬಾಬಾರವರಿಗೆ ಇದೆ. ಆದರೆ ಈಗ ನೀವು ಯಾವ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಅದರ ಆಧಾರದಿಂದ ಇಡೀ ಕಲ್ಪದಲ್ಲಿ ನೀವು ನಂಬರ್ 1 ಅಲ್ಲಿ ಬರುವ ಲೆಕ್ಕವನ್ನು ರೂಪಿಸಿಕೊಳ್ಳುತ್ತೀರಾ. ಅಂದ ಮೇಲೆ ವಾಸ್ತವಿಕ ಸಂಪೂರ್ಣ ಸ್ಥಿತಿ ಏನಿದೆ ಆ ಸ್ಥಿತಿಯಲ್ಲಿ ಈಗ ನೀವು ಸ್ಥಿತ ಆಗಿದ್ದೀರಾ? ವಾಸ್ತವಿಕ ಸಂಪೂರ್ಣ ಸ್ಥಿತಿಯ ಬಗ್ಗೆ ತಂದೆ ಹೇಳುತ್ತಿದ್ದಾರೆ. ಎಲ್ಲರೂ ಇದೇ ಗುರಿಯನ್ನು ಇಟ್ಟುಕೊಳ್ಳಿ, ನಾನು ನಂಬರ್ 1 ಅಲ್ಲಿ ಬರಬೇಕು ಎಂದು. ನಾನು ನಂಬರ್ 1 ಅಲ್ಲಿ ಹೇಗೆ ಬರಲು ಸಾಧ್ಯ ಎಂದು ವಿಚಾರವನ್ನು ಮಾಡಬೇಡಿ. ಇದರಲ್ಲಿ ಮಹಾದಾನಿ ಆಗಬಾರದು. ಮುಖ್ಯವಾಗಿ 2 ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. 1ನೆಯದಾಗಿ ಆತ್ಮ ಮಣಿಯನ್ನೇ ನೋಡಬೇಕು, ದೇಹ ಅನ್ನುವ ಹಾವನ್ನು ನೋಡಬಾರದು. ಇನ್ನು 2ನೆಯ ಮಾತು ಅಂದರೆ ಸ್ವಯಂನ್ನು ಅವತರಿತ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಈ ಶರೀರದಲ್ಲಿ ಅವತರಿತ ಆಗಿ ಕಾರ್ಯವನ್ನು ಮಾಡಬೇಕು ಮತ್ತು ಸದಾ 1 ಶ್ಲೋಗನ್ ಅನ್ನು ನೆನಪಿಟ್ಟುಕೊಳ್ಳಬೇಕು. ಬಾಪ್ತಾದ ಏನನ್ನು ಹೇಳುತ್ತಾರೋ ಅದನ್ನೇ ಮಾಡುತ್ತೇನೆ. ಬಾಬಾ ಏನನ್ನು ಮಾಡಿಸುತ್ತಾರೋ ಅದನ್ನೇ ಮಾಡುತ್ತೇನೆ. ಬಾಬಾ ಹೇಗೆ ನಡೆಸುತ್ತಾರೋ ಹಾಗೆ ನಡೆಯುತ್ತೇನೆ. ಬಾಬಾ ಹೇಗೆ ಕಾರ್ಯವನ್ನು ಮಾಡಿಸುತ್ತಾರೋ ಅದೇ ರೀತಿ ಕಾರ್ಯವನ್ನು ಮಾಡಿಸುತ್ತೇನೆ. ಬಾಬಾ ನಡೆಸಿದಂತೆ ನಡೆಯುತ್ತೇನೆ. ಬಾಬಾ ಮಾತನಾಡಿಸಿದಂತೆ ಮಾತನಾಡುತ್ತೇನೆ. ಬಾಬಾ ಏನನ್ನು ನೋಡಲು ಹೇಳುತ್ತಾರೋ ಅದನ್ನೇ ನೋಡುತ್ತೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಇದು ಪಾಂಡವರ ಮುಖ್ಯ ಶ್ಲೋಗನ್ ಆಗಿರಬೇಕು. ಏನನ್ನು ಹೇಳುತ್ತೀರೋ ಅದನ್ನೇ ಯೋಚನೆ ಮಾಡಬೇಕು. ಯೋಚನೆ ಬೇರೆ, ಹೇಳುವುದು ಬೇರೆ ಆಗಬಾರದು. ಈ ಕಣ್ಣಿನಿಂದ ಬೇರೆ ಏನನ್ನೋ ನೋಡಬಾರದು. ಕಣ್ಣಂತೂ ಇದೆ ತಾನೆ, ಸಂಪೂರ್ಣ ಪತಂಗ ಅಂತೂ ಆಗಿದ್ದೀರಾ ತಾನೆ? ಪತಂಗ ಜ್ಯೋತಿಯನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ನೋಡುವುದಿಲ್ಲ. ನೀವು ಪತಂಗ ಆಗಿದ್ದೀರಾ ಅಂದ ಮೇಲೆ ಜ್ಯೋತಿಯನ್ನು ಬಿಟ್ಟು ನಿಮಗೆ ಬೇರೆ ಏನೂ ಕಾಣಿಸಬಾರದು. ಹೇಗೆ ಪತಂಗಕ್ಕೆ ಜ್ಯೋತಿಯನ್ನು ಬಿಟ್ಟು ಬೇರೆ ಏನೂ ಕಾಣಿಸುವುದಿಲ್ಲ? ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತದೆ? ಬೇರೆ ಏನನ್ನಾದರೂ ನೋಡಿದಾಗ ನೀವು ಮೋಸ ಹೋಗುತ್ತೀರಾ? ನಿಮಗೆ ನೀವೇ ಮೋಸವನ್ನು ಮಾಡಿಕೊಳ್ಳಬೇಡಿ. ಅದಕ್ಕೋಸ್ಕರ ಪತಂಗ ಆಗಿ ಜ್ಯೋತಿಯನ್ನೇ ನೋಡಿ, ಬೇರೆ ಯಾರನ್ನೂ ನೋಡಬೇಡಿ. ಈಗ ಸಂಪೂರ್ಣ ಆಗಬೇಕು ಅಂದರೆ ಸಂಪೂರ್ಣ ಪತಂಗ ಆಗಬೇಕು. ಇದು ನಿಮ್ಮ ಸೀಲ್ ಆಗಿದೆ. ರಿಸಲ್ಟ್ ಅಂತೂ ಬಹಳ ಚೆನ್ನಾಗಿದೆ. ಈ ರಿಸಲ್ಟ್ ಅನ್ನು ಅವಿನಾಶಿಯಾಗಿ ಇಟ್ಟುಕೊಳ್ಳಬೇಕು. ಯಾವಾಗ ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತೀರೋ ಆ ಸ್ಥಿತಿಯಲ್ಲಿ ಸ್ಥಿತ ಆಗಲು ನಿಮಗೆ ಸಾಧ್ಯ ಆಗಬೇಕು. ಇದು ಮನಸ್ಸಿನ ಡ್ರಿಲ್ ಆಗಿದೆ. ಮನಸ್ಸಿಗೆ ಡ್ರಿಲ್ ಅನ್ನು ಮಾಡಿಸಲಾಗುತ್ತದೆ. ಅವಶ್ಯವಾಗಿ ಈ ಅಭ್ಯಾಸವನ್ನು ಮಾಡಿ. 1 ಸೆಕೆಂಡ್ ಅಲ್ಲಿ ಶಬ್ದದಲ್ಲಿ ಬರಬೇಕು. 2ನೇ ಸೆಕೆಂಡ್ ಅಲ್ಲಿ ಶಬ್ದದಿಂದ ದೂರ ಆಗಿ ಬಿಡಬೇಕು. 2ನೇ ಸೆಕೆಂಡ್ ಅಲ್ಲಿ ಸೇವೆಗೋಸ್ಕರ ಸಂಕಲ್ಪ ಬರಬೇಕು ಮತ್ತು 1ನೇ ಸೆಕೆಂಡ್ ಅಲ್ಲಿ ಸಂಕಲ್ಪದಿಂದ ದೂರ ಆಗಿ ನಾವು ನಮ್ಮ ನಿಜ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು. ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು. ಈ ಡ್ರಿಲ್ನ ಅವಶ್ಯಕತೆ ಈಗ ಬಹಳಷ್ಟು ಇದೆ. ದೇಹಾಭಿಮಾನದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. 2ನೇ ಸೆಕೆಂಡ್ ಅಲ್ಲಿ ಕಾರ್ಯಕ್ಕೋಸ್ಕರ ದೇಹದಲ್ಲಿ ಬಂದರೂ ಕೂಡ 1ನೇ ಸೆಕೆಂಡ್ ಅಲ್ಲಿ ಅಶರೀರಿ ಆಗಿಬಿಡಿ. ಯಾರು ಈ ಡ್ರಿಲ್ನಲ್ಲಿ ಪಕ್ಕಾ ಆಗಿರುತ್ತಾರೋ, ಯಾರು ಪಕ್ಕಾ ರೂಪದಲ್ಲಿ ಈ ಡ್ರಿಲ್ ಅನ್ನು ಮಾಡುತ್ತಾರೋ ಅವರು ಎಲ್ಲಾ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯ ಆಗುತ್ತದೆ. ಹೇಗೆ ಬೆಳಗ್ಗೆ ಶಾರೀರಿಕ ಡ್ರಿಲ್ ಅನ್ನು ಮಾಡುತ್ತಾರೆ, ಬೆಳಗ್ಗೆ ಶರೀರಕ್ಕೆ ಡ್ರಿಲ್ ಅನ್ನು ಮಾಡಿಸಲಾಗುತ್ತದೆ, ಅದೇ ರೀತಿ ಈ ಅವ್ಯಕ್ತ ಡ್ರಿಲ್ ಅನ್ನು ಅಮೃತ ವೇಳೆಯ ಸಮಯದಲ್ಲಿ ವಿಶೇಷ ರೂಪದಲ್ಲಿ ಮಾಡಬೇಕು. ಇಡೀ ದಿನ ಇದೇ ಡ್ರಿಲ್ ಅನ್ನು ಮಾಡಬೇಕು. ಆದರೆ ವಿಶೇಷವಾಗಿ ಅಮೃತ ವೇಳೆಯ ಸಮಯದಲ್ಲಿ ಈ ಡ್ರಿಲ್ನ ಅಭ್ಯಾಸವನ್ನು ಮಾಡಬೇಕು. ಯಾವಾಗ ಬುದ್ಧಿ ಬಹಳಷ್ಟು ಬ್ಯುಸಿಯಾಗಿರುತ್ತದೆಯೋ ಆ ಸಮಯದಲ್ಲಿ ಈ ಡ್ರಿಲ್ ಅನ್ನು ಮಾಡಬೇಕು. ಪರಿಸ್ಥಿತಿ ಸಮ್ಮುಖದಲ್ಲಿ ಇದ್ದರೂ ಕೂಡ
ನಿಮ್ಮ ಬುದ್ಧಿ ಪರಿಸ್ಥಿತಿಯಿಂದ ಭಿನ್ನ ಆಗಿರಬೇಕು. ಈ ರೀತಿ ಭಿನ್ನ ಆಗಿರಲು ಯಾವಾಗ ಸಾಧ್ಯ ಅಂದರೆ ಯಾವಾಗ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಆ ಭಿನ್ನ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸವನ್ನು ಮಾಡುತ್ತೀರೋ ಆಗ ಅಂತಹ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ. ಯಾವಾಗ ಕಾರ್ಯದ ಬಗ್ಗೆ ಆಸಕ್ತಿ ಇರುತ್ತದೆಯೋ ಆಗ ಸೆಕೆಂಡ್ನಲ್ಲಿ ಅನಾಸಕ್ತ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಆಗುವುದಿಲ್ಲ. ಕಾರ್ಯದ ಬಗ್ಗೆ ಆಕರ್ಷಣೆ ಇದ್ದರೆ ಸೆಕೆಂಡ್ನಲ್ಲಿ ಕಾರ್ಯದಿಂದ ಭಿನ್ನ ಆಗಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಭಿನ್ನ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿ. ಎಂತಹ ಪರಿಸ್ಥಿತಿ ಬೇಕಾದರೂ ಇರಲಿ, ಆದರೆ ಆ ಪರಿಸ್ಥಿತಿಯಿಂದ ಭಿನ್ನ ಆಗಿರಬೇಕು. ಏಕೆಂದರೆ ಅಂತಿಮ ಸಮಯದಲ್ಲಿ ಅನೇಕ ಪ್ರಕಾರದ ಇಂತಹ ಫೈನಲ್ ಪೇಪರ್ ಬರುತ್ತದೆ. ಅದು ಭಯಾನಕ ಪೇಪರ್ ಆಗಿರುತ್ತದೆ. ಆ ಪೇಪರ್ಗಳು, ಆ ಪರೀಕ್ಷೆ ನಾವು ಬಯಸದೇ ಇದ್ದರೂ ಕೂಡ ನಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುವಂತದ್ದಾಗಿರುತ್ತದೆ. ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ, ಅಂತ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಅಂತಹ ಭಯಾನಕ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದರೂ ಕೂಡ ನಾವು ಪರಿಸ್ಥಿತಿಯಿಂದ ಭಿನ್ನ ಆಗಿರಬೇಕು. ಅಂತಿಮ ಸಮಯದ ಭಯಾನಕ ಪರಿಸ್ಥಿತಿಗೆ ಹೋಲಿಕೆ ಮಾಡಿದರೆ ಈ ಸಮಯದ ಪರಿಸ್ಥಿತಿಗಳು ಏನೂ ಅಲ್ಲ. ಅಂತ್ಯದಲ್ಲಿ ಅಂತಹ ಪರೀಕ್ಷೆ ಬರುತ್ತದೆ. ಆ ಪರಿಸ್ಥಿತಿಯ ಮಧ್ಯದಲ್ಲೇ ನಮ್ಮ ಪರೀಕ್ಷಾ ಪೇಪರ್ ಕೂಡ ನಡೆಯುತ್ತದೆ. ಅದಕ್ಕೋಸ್ಕರ ಮೊದಲೇ ತಯಾರಿಯನ್ನು ಮಾಡಿಕೊಳ್ಳಬೇಕು. ಆದ್ದರಿಂದ ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಬಹಳಷ್ಟು ಬ್ಯುಸಿ ಇದ್ದೇನೆ, ನನ್ನ ಬುದ್ಧಿ ಸ್ಥೂಲ ಕಾರ್ಯದಲ್ಲಿ ಬಹಳಷ್ಟು ಬ್ಯುಸಿ ಇದೆ, ನಾಲ್ಕು ಕಡೆಯ ವಾತಾವರಣ ನನ್ನನ್ನು ತನ್ನ ಕಡೆ ಆಕರ್ಷಿಸುವಂತದ್ದಾಗಿದೆ ಅಂದರೆ ಅಂತಹ ಸಮಯದಲ್ಲಿ ಭಿನ್ನ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾವಾಗ ನೀವು ಕಾರ್ಯದಲ್ಲಿ ಬ್ಯುಸಿಯಾಗಿರುತ್ತೀರೋ, ಸ್ಥೂಲ ಕಾರ್ಯದಲ್ಲಿ ಬುದ್ಧಿ ಬ್ಯುಸಿಯಾಗಿರುತ್ತದೆಯೋ ಮತ್ತು ವಾತಾವರಣ ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುವಂತದ್ದಾಗಿರುತ್ತದೆಯೋ, ಆ ಸಮಯದಲ್ಲಿ ಆ ಎಲ್ಲಾ ಮಾತಿನಿಂದ ಭಿನ್ನ ಆಗುವ ಅಭ್ಯಾಸವನ್ನು ಮಾಡಬೇಕು. ಆಗ ನಿಮಗೆ ಗೊತ್ತಾಗುತ್ತದೆ ನಾನು ಎಷ್ಟು ಡ್ರಿಲ್ ಅನ್ನು ಮಾಡಲು ಸಾಧ್ಯ ಎಂದು. ಈಗ ಈ ಮಾತಿನ ಅವಶ್ಯಕತೆ ಬಹಳಷ್ಟು ಇದೆ. ಈ ಡ್ರಿಲ್ ಅನ್ನು ನೀವು ಮಾಡುತ್ತಿದ್ದರೆ ನಿಮಗೆ ಸಫಲತೆ ಸಿಗುತ್ತದೆ. ಒಂದೊಂದು ಸಬ್ಜೆಕ್ಟ್ ನಲ್ಲೂ ಕೂಡ ಮಾರ್ಕ್ಸ್ ಅಂತೂ ಇದೆ ತಾನೆ, ಒಂದೊಂದು ಸಬ್ಜೆಕ್ಟ್ಗೂ ಮಾರ್ಕ್ಸ್ ಅಂತೂ ಇದೆ. ಇದು ಕೂಡ ಮುಖ್ಯವಾದ ವಿಷಯ ಆಗಿದೆ. ಭಿನ್ನ ಆಗುವ ಮಾತಿನಲ್ಲಿ ನೀವು ಚೆನ್ನಾಗಿ ಸ್ಥಿತ ಆಗಿದ್ದರೆ ಬಹಳ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬಹುದು. ಪ್ರತಿ ಸಬ್ಜೆಕ್ಟ್ ನಲ್ಲೂ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು. ಒಂದು ವೇಳೆ ಈ ಸಬ್ಜೆಕ್ಟ್ ನಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ಫೈನಲ್ ನಂಬರ್ ನಲ್ಲಿ ನೀವು ಮುಂದೆ ಹೋಗಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಿದ್ದಾರೆ, ಜ್ಞಾನಿ ಆತ್ಮ ಆಗುವುದರ ಜೊತೆಗೆ ಸ್ನೇಹಿ ಆತ್ಮರು ಆಗಬೇಕು. ಯಾರು ಸ್ನೇಹಿಗಳಾಗಿರುತ್ತಾರೋ ಅವರು ಸ್ನೇಹವನ್ನು ಪಡೆದುಕೊಳ್ಳುತ್ತಾರೆ. ಯಾರ ಬಗ್ಗೆ ಜಾಸ್ತಿ ಸ್ನೇಹ ಇದೆ, ಯಾರ ಸ್ನೇಹದಲ್ಲಿ ನಾವು ಎಲ್ಲವನ್ನೂ ಮರೆಯುತ್ತೇವೆ ಎಂದು ಹೇಳುತ್ತೀರಾ? ಎಲ್ಲವನ್ನು ಮರೆಯುವುದರ ಅರ್ಥ ಆಗಿದೆ ಸ್ವಯಂನ ಸ್ವರೂಪದಲ್ಲಿ ಸ್ಥಿತ ಆಗುವುದು. ಸ್ವಯಂನ ಸ್ವರೂಪವನ್ನು ಕೂಡ ಮರೆತು ಬಿಡುತ್ತೀರೇನು? ಬುದ್ಧಿಯ ಆಸಕ್ತಿ ತಂದೆಯ ಕಡೆ ಏಕಾಗ್ರ ಆಗಿರಬೇಕು. ಬುದ್ಧಿಯಲ್ಲಿ ಸ್ವಸ್ವರೂಪವನ್ನು ಬಿಟ್ಟು ಬೇರೆ ಯಾವ ಮಾತಿನ ಸ್ಮೃತಿಯೂ ಇರಬಾರದು. ಯಾರ ಬುದ್ಧಿ ಪರಮಾತ್ಮ ತಂದೆಯ ಕಡೆ ಏಕಾಗ್ರ ಆಗಿದೆಯೋ ಅವರಿಗೆ ಸ್ನೇಹಿ ಆತ್ಮರು ಎಂದು ಕರೆಯಲಾಗುತ್ತದೆ. ಯಾರು ಸದಾ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ಜಗತ್ತನ್ನೇ ಮರೆತಿರುತ್ತಾರೋ ಅವರಿಗೆ ಸ್ನೇಹಿಗಳು ಎಂದು ಕರೆಯಲಾಗುತ್ತದೆ. ಈ ಗ್ರೂಪ್ನವರ ವಿಶೇಷತೆ ಏನು ಅಂದರೆ ಎಲ್ಲಾ ಮಾತನ್ನು ಸ್ವಯಂ ಕಲಿತು ಸ್ವಯಂ ಧಾರಣೆ ಮಾಡಿಕೊಂಡು ಮುಂದೆ ಕೂಡ ಅದೇ ಧಾರಣೆಯಂತೆ ನಡೆಯುವ ಚಾತಕ ಪಕ್ಷಿಗಳಾಗಿದ್ದೀರಾ, ಚಾತಕ ಪಕ್ಷಿಯಾಗಿದ್ದೀರಾ. ಆದರೆ ಅದರ ಜೊತೆ ಜೊತೆಗೆ ಚರಿತ್ರೆ ಉಳ್ಳವರಾಗಬೇಕು. ಚಾತಕರಾಗಿದ್ದೀರಾ, ಚಾತಕ ಪಕ್ಷಿಯಾಗುವುದು ಈ ಗ್ರೂಪ್ನ ವಿಶೇಷತೆ ಆಗಿದೆ. ಚಾತಕ ಪಕ್ಷಿಗಳೇನೋ ಆಗಿದ್ದೀರಾ. ಚಾತಕ ಪಕ್ಷಿಯ ಕಾರ್ಯ ಏನು ಅಂದರೆ ಅದಕ್ಕೆ ಬಹಳಷ್ಟು ಬಾಯಾರಿಕೆ ಇರುತ್ತದೆ. ಹೇಗೆ ಚಾತಕ ಪಕ್ಷಿ ನೀರಿಗೋಸ್ಕರ ಬಾಯಾರಿರುತ್ತದೆ, ಅದೇ ರೀತಿ ಈ ದೇವತೆಗಳ ಚಿತ್ರವನ್ನು ನೋಡಿ, ಸ್ವಯಂನ ಚರಿತ್ರೆಯನ್ನು ನೋಡಿಕೊಳ್ಳಿ. ಚಾತಕ ಪಕ್ಷಿ ಆಗುವುದರ ಜೊತೆಗೆ ಆಗ ದೇವತೆ ಆಗಲು ಪಾತ್ರರಾಗುತ್ತೀರಾ ಎಂದು ಹೇಳಲಾಗುತ್ತದೆ. ಈಗ ಚಾತಕ ಪಕ್ಷಿ ಆಗಿದ್ದೀರಾ, ರಿಸಲ್ಟ್ ಬಂದಾಗ ನಂತರ ನಿಮಗೆ ಎರಡು ಬಿರುದು ಸಿಗುತ್ತದೆ. ಈಗ ಚಾತಕ ಪಕ್ಷಿಗಳಾಗಿದ್ದೀರಾ, ನಂತರ ವಿಜಯ ಮಾಲೆಯ ಸಮೀಪದಲ್ಲಿ ಬರಲು ಪಾತ್ರರಾಗಿ ಬಿಡುತ್ತೀರಾ. ಏನೆಲ್ಲ ಶ್ಲೋಗನ್ ಅನ್ನು ತಂದೆ ತಿಳಿಸಿದ್ದಾರೋ, ಈ ಬಟ್ಟೆಯ ಸೀಲ್ನ ಬಗ್ಗೆ ಏನು ತಿಳಿಸಿದ್ದಾರೋ ಅದನ್ನು ಕಾಯಂಆಗಿ ಇಟ್ಟುಕೊಳ್ಳಿ. ಆಗ ಈ ಎರಡೂ ಗುಣಗಳು ನಿಮ್ಮಲ್ಲಿ ಬಂದು ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.